टीवी9 डिजिटल गे स्वागत। नानु संध्या तेजप्पा। एलेक्ट्रिक कारुगळ माराट होस आयाम पड़कोळ्तिद्दु इदीग भारतदल्लि निर्माणवाद इवि कारुगळिगे भारी डिमांड शुरुवागिदे। बजेट इवि कारुगळ कंपनिगळ जोतेगे ऐषारामी कारु उत्पादना कंपनिगळु सह भारतदल्लिगे निर्माणक्के गमन हरिसिवे। ಹಾಗಾದರೆ ಈ ಬಾರಿ ಎಲೆಕ್ಟ್ರಿಕ್ ಕಾರುಗಳ ಮಾರಾಟದಲ್ಲಿ ಹೊಸ ಸಂಚಲನಕ್ಕೆ ಕಾರಣ ಆಗಿರುವ Volvo XC40 ರೀಚಾರ್ಜ್ ಕಾರಿನ ವಿಶೇಷತೆಗಳೇನು ನೋಡೋಣ ಬನ್ನಿ। ಭಾರತದಲ್ಲಿ ಅತ್ಯುತ್ತಮ ಮೈಲೇಜ್ ಜೊತೆಗೆ ಹೆಚ್ಚಿನ ಫ್ಯೂಚರ್ಸ್ ಹೊಂದಿರುವ ಇವಿ ಕಾರುಗಳ ಮಾರಾಟವು ಭರ್ಜರಿ ಬೇಡಿಕೆ ಪಡೆದುಕೊಳ್ಳುತ್ತಿವೆ। ಹೀಗಾಗಿ ಪ್ರಮುಖ ಕಂಪನಿಗಳು ಭಾರತದಲ್ಲಿ ಹೊಸ ಇವಿ ಕಾರುಗಳನ್ನು ರಸ್ತೆಗಿಳಿಸುತ್ತಿವೆ। ಐಷಾರಾಮಿ ಕಾರು ಉತ್ಪಾದನಾ ಕಂಪನಿಯಾಗಿರುವ Volvo ಕೂಡ XC40 ರೀಚಾರ್ಜ್ ಕಾರನ್ನು ಬಿಡುಗಡೆ ಮಾಡಿದೆ। ಹೊಸ XC40 ರೀಚಾರ್ಜ್ ಎಲೆಕ್ಟ್ರಿಕ್ SUV X ಶೋರೂಮ್ ಪ್ರಕಾರ 55.90 ಲಕ್ಷ ಬೆಲೆ ಹೊಂದಿದೆ। ಭಾರತದಲ್ಲಿ ನಿರ್ಮಾಣವಾದ ಈ ಹೊಸ ಕಾರು ಸಾಂಪ್ರದಾಯಿಕವಾಗಿ ಪೆಟ್ರೋಲ್ ಮಾದರಿಗಿಂತಲೂ ತುಸು ಹೆಚ್ಚಿನ ಬೆಲೆ ಹೊಂದಿದ್ರು ಮೈಲೇಜ್ ಮತ್ತು ಫ್ಯೂಚರ್ಸ್ ವಿಚಾರದಲ್ಲಿ ಐಷಾರಾಮಿ ಕಾರು ಖರೀದಿದಾರರ ಆಯ್ಕೆಯಲ್ಲಿ ಮುಂಚೂಣಿ ಸಾಧಿಸುತ್ತಿದೆ। ಹೊಸ XC40 ಕಾರು ಬಿಡುಗಡೆಯಾದ ಕೇವಲ ಒಂದು ವಾರದಲ್ಲಿ ಖರೀದಿಗೆ ಲಭ್ಯವಿದ್ದ ಮೊದಲ ಹಂತದ 50 ಯೂನಿಟ್ ಸಂಪೂರ್ಣವಾಗಿ ಮಾರಾಟಗೊಂಡಿವೆ। ಹೊಸ ಕಾರು ಬಿಡುಗಡೆಯ ನಂತರವಷ್ಟೇ ಭಾರತದಲ್ಲಿ ಉತ್ಪಾದನೆ ಆರಂಭಿಸಲಾಗಿದ್ದು ಶೀಘ್ರದಲ್ಲಿಯೇ ಹೊಸ ಕಾರು ಗ್ರಾಹಕರ ಕೈ ಸೇರಲಿವೆ। ಭಾರತದಲ್ಲಿ ಹೊಸ ಯೋಜನೆಯ ಭಾಗವಾಗಿ Volvo ಕಂಪನಿಯು XC40 ರೀಚಾರ್ಜ್ ಕಾರನ್ನು ನಮ್ಮ ಬೆಂಗಳೂರಿನ ಹೊಸಕೋಟೆಯಲ್ಲಿರುವ ಉತ್ಪಾದನಾ ಘಟಕದಲ್ಲಿ ಉತ್ಪಾದನೆ ಆರಂಭಿಸಿದೆ। ಹೊಸ ಕಾರನ್ನು ಕಂಪನಿಯು CBU ಆಮದು ನೀತಿ ಅಡಿಯಲ್ಲಿ ಬಿಡುಗಡೆಯ ಬದಲಾಗಿದೆ ಭಾರತದಲ್ಲಿಯೇ ಮರುಜೋಡಣೆ ಪ್ರಕ್ರಿಯೆ ಆರಂಭಿಸಿದೆ। ವಿದೇಶಿ ಮಾರುಕಟ್ಟೆಯಿಂದ ಪೂರ್ಣ ಪ್ರಮಾಣದಲ್ಲಿ ನಿರ್ಮಾಣಗೊಂಡ ಮಾದರಿಯನ್ನು ಆಮದು ಮಾಡಿಕೊಂಡ್ರೆ ಬೆಲೆ ಹೆಚ್ಚಳವಾಗುವ ಕಾರಣಕ್ಕೆ ಕಂಪನಿಯು ಹೊಸ ಕಾರನ್ನು ಸಿಕೆಡಿ ಭಾಗವಾಗಿ ಮಾರಾಟ ಮಾಡುತ್ತಿದೆ। ಸಿಕೆಡಿ ಆಮದು ನೀತಿಯಡಿಯಲ್ಲಿ ಕಾರಿನ ಬಿಡಿ ಭಾಗಗಳನ್ನು ಭಾರತಕ್ಕೆ ಆಮದು ಮಾಡಿಕೊಳ್ಳುವ Volvo ಕಂಪನಿಯು ಸ್ಥಳೀಯ ಉತ್ಪಾದನಾ ಘಟಕದಲ್ಲಿ ಮರುಜೋಡಣೆ ಮಾಡುತ್ತೆ। ಸಿಬಿಯು ಆಮದು ನೀತಿ ಮಾರಾಟಗೊಳ್ಳುವ ಕಾರುಗಳ ಬೆಲೆ ಹೆಚ್ಚಳವಾಗುವ ಕಾರಣಕ್ಕೆ Volvo ಕಂಪನಿಯು ಈ ಹೊಸ ಯೋಜನೆ ಆರಂಭಿಸಿದೆ। ಹೀಗಾಗಿ ಹೊಸ ಕಾರು ಸಾಂಪ್ರದಾಯಿಕ ಪೆಟ್ರೋಲ್ ಮಾದರಿಗಿಂತಲೂ 11.40 ಲಕ್ಷದಷ್ಟು ದುಬಾರಿ ಬೆಲೆಯಾಗಿದ್ರು ಅತ್ಯುತ್ತಮ ಬ್ಯಾಟರಿ ಆಯ್ಕೆ ಮತ್ತು ಪ್ರೀಮಿಯಂ ಫೀಚರ್ಸ್ ಮೂಲಕ ಗ್ರಾಹಕರನ್ನ ಸೆಳೆಯುತ್ತಿದೆ। ಹೊಸ XC40 ರೀಚಾರ್ಜ್ ಕಾರು 78kWh ಬ್ಯಾಟರಿ ಪ್ಯಾಕ್ ಜೋಡಣೆ ಹೊಂದಿದೆ। ಡ್ಯುಯಲ್ ಎಲೆಕ್ಟ್ರಿಕ್ ಮೋಟಾರ್ ಹೊಂದಿರುವ ಹೊಸ ಕಾರು 402 BHP ಮತ್ತು 660 NM ಟಾರ್ಕ್ ಉತ್ಪಾದನೆಯೊಂದಿಗೆ ಪ್ರತಿ ಚಾರ್ಜ್ಗೆ ಗರಿಷ್ಠ 418 km ಮೈಲೇಜ್ ನೀಡುತ್ತೆ। ಹಾಗೆಯೇ ಹೊಸ ಕಾರು ಖರೀದಿದಾರರಿಗೆ ಕಂಪನಿಯು ಸ್ಟ್ಯಾಂಡರ್ಡ್ ಆಗಿ 11kW ಹೋಮ್ ಚಾರ್ಜರ್ ನೀಡಲಿದೆ। ಹೋಮ್ ಚಾರ್ಜರ್ ಮೂಲಕ ಹೊಸ ಕಾರಿನ ಬ್ಯಾಟರಿಯನ್ನು ಪೂರ್ತಿ ಚಾರ್ಜ್ ಮಾಡಲು ಕನಿಷ್ಠ 12-18 ಗಂಟೆಗಳ ಕಾಲ ಸಮಯಾವಕಾಶ ತೆಗೆದುಕೊಳ್ಳುತ್ತೆ। ಒಂದು ವೇಳೆ 50kW ಫಾಸ್ಟ್ ಚಾರ್ಜಿಂಗ್ ನಿಲ್ದಾಣಗಳಲ್ಲಿ ಚಾರ್ಜ್ ಮಾಡಿದ್ದಲ್ಲಿ ಕೇವಲ 2.5 ಗಂಟೆಗಳಲ್ಲಿ ಪೂರ್ತಿ ಚಾರ್ಜ್ ಮಾಡಬಹುದಾಗಿದೆ। ಇನ್ನು ಹೊಸ XC40 ರೀಚಾರ್ಜ್ ಇವಿ ಕಾರು ಸಾಮಾನ್ಯ XC40 ಪೆಟ್ರೋಲ್ ಕಾರಿಗಿಂತಲೂ ಹೆಚ್ಚಿನ ಮಟ್ಟದ ಪ್ರೀಮಿಯಂ ಫೀಚರ್ಸ್ ಹೊಂದಿದೆ। ಇದು 4425 mm ಉದ್ದ, 1863 mm ಅಗಲ, 1652 mm ಅಗಲ ಮತ್ತು 775 mm ಗ್ರೌಂಡ್ ಕ್ಲಿಯರೆನ್ಸ್ ನೊಂದಿಗೆ ಪ್ರೀಮಿಯಂ ಕ್ಯಾಬಿನ್ ಪಡೆದುಕೊಂಡಿದೆ। ಹೊಸ ಕಾರಿನಲ್ಲಿ ಆಂಡ್ರಾಯ್ಡ್ ಆಟೋ ಮತ್ತು ಕಾರ್ಪ್ಲೇ ಸಪೋರ್ಟ್ ಮಾಡುವ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸೌಲಭ್ಯವಿದೆ। ಆನ್ಬೋರ್ಡ್ ಇಸಿಮ್ ಮೂಲಕ ಗೂಗಲ್ ಮ್ಯಾಪ್ ಅಸಿಸ್ಟ್ ಹೊಂದಿದ್ದು ಎಲೆಕ್ಟ್ರಿಕ್ ಸನ್ರೂಫ್, ವೈರ್ಲೆಸ್ ಸ್ಮಾರ್ಟ್ಫೋನ್ ಚಾರ್ಜರ್, ಸೆನ್ಸಾರ್ ಆಧರಿಸಿರುವ Level 2 ADS ಸಿಸ್ಟಮ್ ಇದರಲ್ಲಿದೆ। Level 2 ADS ಸಿಸ್ಟಮ್ ಹೊಸ XC40 ರೀಚಾರ್ಜ್ ಕಾರಿಗೆ ಗರಿಷ್ಠ ಸುರಕ್ಷತೆ ನೀಡಲಿದೆ। ಇದರೊಂದಿಗೆ ಹೊಸ ಕಾರು ಖರೀದಿಯ ಮೇಲೆ ಕಂಪನಿಯು ಒಟ್ಟು 3 ವರ್ಷಗಳ ಸ್ಟ್ಯಾಂಡರ್ಡ್ ವಾರಂಟಿ ಘೋಷಣೆ ಮಾಡಿದೆ।
ಇವಿ ಕಾರಿನ ಬ್ಯಾಟರಿ ಪ್ಯಾಕ್ ಮೇಲೆ 8 ವರ್ಷಗಳ ವಾರಂಟಿ ನೀಡಲಾಗುತ್ತಿದ್ದು ಶೀಘ್ರದಲ್ಲಿ ಮತ್ತೊಂದು ಹಂತದ ಬುಕ್ಕಿಂಗ್ ಆರಂಭಿಸಲಿದೆ.